ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಏನು ಪ್ರೊಫೈಲ್ ಹಾಕಿದ್ವಲ್ಲ, ಸೇಮ್ ಅದೇ ರೀತಿಯಾಗಿ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ ಕೂಡ ಕಳಿಸ್ಕೊಂಡಿದ್ದಾರೆ. ಅವರ ಹೆಸರು ಸರಳ ಅಂತೇಳಿ, ಊರು ಬೆಂಗಳೂರಿನ ಬಾಣವಾರ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ನೋಡಿ, ಜೀವನದಲ್ಲಿ ಒಳ್ಳೆಯ ಒಂದು ಹಣ ಆಸ್ತಿ ಎಲ್ಲ ಕೂಡ ಇದೆ. ಗಂಡ ಜೊತೆಯಲ್ಲಿ ಇದ್ದರೂ ಕೂಡ ಸುಖ ಕೊಡೋಕ್ಕೆ ನನಗೆ ಸಮಯ ಇಲ್ಲ ಅಂತೇಳಿ ಡೈರೆಕ್ಟಾಗಿ ಹೇಳ್ತಾರೆ ಅಂತೇಳಿ ತಮ್ಮ ಒಂದು ಡೀಟೇಲ್ಸ್ನ ಒಂದು ಸಂಪೂರ್ಣ ಮಾಹಿತಿ ಕೂಡ ತಿಳಿಸಿದ್ದಾರೆ. ಬರೀ ದುಡ್ಡಿನ ಹಿಂದೆ ಹೋಗ್ತಾನೆ, ನನಗೆ ಜಾಸ್ತಿ ಸಮಯನೇ ಕೊಡಲ್ಲ. ಸಮಯ ಕೊಟ್ಟು ನಿಜವಾದ ಒಂದು ಪ್ರೀತಿಯನ್ನು ಕೊಡುವಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಹುಡುಕ್ತಿದ್ದೇನೆ. ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ತಿರ ಬರಬಹುದು. ಇಲ್ಲ, ಸೈಡ್ ಸೆಟಪ್ ಆಗಿ ಇಟ್ಕೊಂಡು ಕೂಡ ಒಂದು ಒಳ್ಳೆ ಜೀವನ ಕೂಡ ನಡೆಸ್ಬೋದು ಅಂತೇಳಿ ಈ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡಿದ್ದಾರೆ. ಅವರು ಮುದುಕ ಆದರೂ ಕೂಡ ಪರವಾಗಿಲ್ಲ, ಸ್ವಲ್ಪ ನಾನು ಹೇಳುವ ಒಂದು ರೀತಿಯಲ್ಲಿ ಇರಬೇಕಷ್ಟೇ ಅಂತೇಳಿ ಸಮ್ ಕಂಡೀಷನ್ಸ್ನ ಕೂಡ ಹೇಳ್ಕೊಂಡಿದ್ದಾರೆ. ಅದನ್ನು ನೀವು ಜಸ್ಟ್ ಅಪ್ಲೈ ಮಾಡಿದರೆ ಸಾಕು, ಖಂಡಿತವಾಗಲೂ ಅವರು ನಿಮಗೆ ಲೈಫ್ ಟೈಮ್ ಇರ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅವರ ವಯಸ್ಸು 34 ವರ್ಷ, ತುಂಬಿದ ಒಂದು ಮೈಕಟ್ಟು, ಎತ್ತಿ ಕೇಯೋಕ್ಕೆ ಚೆನ್ನಾಗಿ ಕೂಡ ಇದ್ದೇನೆ ಅಂತೇಳಿ ಸಂಪೂರ್ಣವಾದ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಅವರ ಒಂದು ವರ್ಣನೆ ಹೇಳಿರಬೇಕಾದ್ರೆ, ಫಿಸಿಕಲಿ ಅವರಿಗೆ ಮೀಟ್ ಆದಾಗ ಕೈದಾಡಬೇಕಾದ್ರೆ ಯಾವ ರೀತಿಯಾಗಿರ್ಬೋದು ಅಂತೇಳಿ ನೀವೇ ಫೀಲ್ ಕೂಡ ಮಾಡ್ಕೊಳ್ಳಿ. ಹಾಗೆಯೇ ಗಂಡ ಫಿಟ್ನೆಸ್ ಟ್ರೈನರ್ ಆಗಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಮೇ ಬಿ ಅವರಿಗೂ ಕೂಡ ಗೊತ್ತಿಲ್ಲ, ಗಂಡ ಮೇ ಬಿ ಫಿಟ್ನೆಸ್ ಟ್ರೈನರ್ ಆಗಿದ್ದಾರಲ್ಲ, ಸೊ ಅವಾಗ ಏನಾದರೂ ಅವರ ಜೊತೆ ಬೇರೆ ಹುಡುಗಿ ಜೊತೆ ಆ ಥರ ಬಿದ್ದಿದ್ದಾನೋ ಏನೋ ಅಂತೇಳಿ ಅವರಿಗೂ ಕೂಡ ಫುಲ್ ಕ್ಲಾರಿಫಿಕೇಷನ್ ಕೂಡ ಇಲ್ಲ. ಬಟ್ ಆ ರೀತಿಯಾಗಿ ಮಾಡ್ತಿದ್ದಾನೆ ಅಂತೇಳಿ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರಸ್ತುತ ನನ್ನ ಒಂದು ಆಸೆಗಳು ಮತ್ತು ನೋವುಗಳು ಕೂಡ ಈ ರೀತಿಯಾಗಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಮಕ್ಕಳು ಆಗುವ ಮುಂಚೆ ಕೆಲಸ ಇದೆ ಅಂದರೂ ಕೂಡ ಅಲ್ಲಲ್ಲೇ ಬಗ್ಗಿಸಿ ಕೈದಾಡ್ತಿದ್ದ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ತುಂಬಾ ಒಂದು ಹುಚ್ಚು ಕೂಡ ಇತ್ತು ಅನಿಸುತ್ತೆ. ಸೊ ಎಷ್ಟೇ ಒಂದು ಬೇಡ ಅಂದರೂ ಕೂಡ ಎತ್ತೆತ್ತಿ ಬಾರಿಸ್ತಿದ್ದ ಅಂತ ಹೇಳ್ಕೊಂಡಿದ್ದಾರೆ. ಇವಾಗ 4 ವರ್ಷದ ಒಂದು ಮಗು ಕೂಡ ಇದೆ, ಅದಕ್ಕೆ ಯಾಕೋ ಗೊತ್ತಿಲ್ಲ ಮಾಡೋದೇ ಇಲ್ಲ ಅಂತೇಳಿ, ಟೋಟಲಿ ಮಾಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಆಗ ಇವರೇನು ಮಾಡ್ತಾರೆ ಅಂದರೆ, ನಾನೇ ಮಲಗುವಾಗ ಅವರಿಗೆ ಒಂದು ಊಟ ಚೀಪಿ, ಅವ್ರದ್ದು ಒಂದು ಗೂಟ ಕೂಡ ಚೀಪಿ ಮಲಗ್ತೀನಿ, ಅವರಿಗೆ ಎಚ್ಚರ ಕೂಡ ಆಗಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಪಾಪ ಇವರಿಗೆ ತಡ್ಕೊಳ್ಳೋಕ್ಕಾಗಲ್ಲ, ಸೊ ಹಾಗಾಗಿ ಅವ್ರದ್ದು ಒಂದು ಗೂಟನ ಚೀಪಿ ನಾನು ಮಲಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ದಿನಾಲೂ ತೂತಲ್ಲಿ ಗೂಟ ಸಿಗಿಸಿಕೊಳ್ಳುವ ಒಂದು ಆಸೆ ಕೂಡ ಆಗುತ್ತೆ, ಆದರೆ ಗಂಡ ಕೊಡಲ್ಲ, ಏನು ಮಾಡ್ತೀರೋ ನನ್ನ ಒಂದು ದುರಾದೃಷ್ಟ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ನನಗೆ ಬೇಕಾದಾಗ ಮತ್ತೆ ಕರೆದ ತಕ್ಷಣ ಯಾರಾದರೂ ಬರುವಂಥ ಗಂಡಿದ್ದರೆ ಹೇಳಿ, ನಾನೇ ಒಂದು ಸಂಬಂಧ ಕೂಡ ಬೆಳೆಸ್ತೇನೆ ಅಂತೇಳಿ ಈ ಒಂದು ಡೀಟೇಲ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನಿಮಗೇನಾದರೂ ಇವರಿಗೆ ಟೈಮ್ ಕೊಡ್ತೇನೆ ಮತ್ತು ಇವರ ಒಂದು ಸಂಬಂಧ ಬೆಳೆಸಿದ್ರೆ ನಾನು ಕೂಡ ಅವರಿಗೆ ಹ್ಯಾಪಿ ಪರ್ಸ್ವಲ್ಲೆ ಅಂತೇಳಿ ನಿಮಗೇನಾದರೂ ನಂಬಿಕೆ ಇದ್ದರೆ ಖಂಡಿತವಾಗಲೂ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಥರ ಡೀಟೇಲ್ಸ್ ನೀವು ತಗೊಳ್ಳೋದು ವೆರಿ ಈಸಿ. ಚಾನಲ್ಗೆ ಜಾಯ್ನಿಂಗ್ ಆದರೆ 100% ಅವರ ಒಂದು ಜಸ್ಟ್ ಓನ್ಲಿ ಫಾರ್ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್, ಓನ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಆ ಒಂದು ನಂಬರ್ನ ನಾವು ಡೈರೆಕ್ಟಾಗಿ ಫಾರ್ವರ್ಡ್ ಮಾಡ್ತೇವೆ, ಇಲ್ಲ ಅವರಿಗಾದರೂ ನಾವು ಸೆಂಡ್ ಮಾಡ್ತೇವೆ, ಅವರೇ ನಿಮಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಹಾಗೆಯೇ ಬನ್ನಿ, ಗಂಡನ ಒಂದು ಕೆಲಸ ನೋಡೋಣ. ಫಿಟ್ನೆಸ್ ಟ್ರೈನರ್ ಗೈಡೆನ್ಸ್ ಇನ್ ದ ವರ್ಕೌಟ್. ವರ್ಕೌಟ್ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ, ಇವರು ಐಡೆಂಟಿಫೈ ದ ಕ್ಲೈಂಟ್ಸ್ ಫಿಟ್ನೆಸ್ ಲೆವೆಲ್ ಆ್ಯಂಡ್ ದ ಹೆಲ್ತ್. ಅಂದರೆ ಯಾವುದೇ ಒಬ್ಬ ಪರ್ಸನ್ಸ್ಗೆ ಇಂಡಿವಿಜುವಲ್ ಐಡೆಂಟಿಫೈ ಮಾಡಿ ಅವರ ಹೆಲ್ತ್ ಯಾವ ರೀತಿಯಾಗಿದೆ ಅಂತೇಳಿ ಲೆವೆಲ್ ನೋಡ್ಕೊಂಡು ಅವರಿಗೆ ಫಿಟ್ನೆಸ್ ಯಾವುದೆಲ್ಲ ಮಾಡಬೇಕಂತೇಳಿ ಇವರು ಗೈಡ್ ಮಾಡ್ತಾರೆ. ಓವರ್ಸೀಸ್ ಕಾಂಪ್ಲೆಂಟ್ಸ್ ಆಫ್ ದ ಎಕ್ಸಸೈಸ್ ರೊಟೀನ್ಸ್, ಅಂದರೆ ಎಕ್ಸಸೈಸ್ನ ಒಂದು ರೊಟೀನ್ಸ್ನ ಕೂಡ ಹೇಳ್ತಾರೆ. ಟ್ರ್ಯಾಕ್ ಲೈಂಡ್ ಫಿಸಿಕಲ್ ಪ್ರೋಗ್ರೆಸ್, ಮಾಡಿಫೈ ಎಕ್ಸಸೈಸ್ ಪ್ಲ್ಯಾನ್, ಬೇಸಿಕ್ ಆನ್ ದ ನೀಡ್ಸ್, ಪೊಟೆನ್ಷಿಯಲ್ ಇಂಜುರೀಸ್ ಆಫ್ ದ ಹೆಲ್ತ್ ಇಶ್ಯೂಸ್, ಕಂಡಕ್ಟ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ ಫಿಟ್ನೆಸ್ ಟ್ರೈನಿಂಗ್ ಸೆಷನ್ಸ್. ಅಂದರೆ ಒಂದೊಂದು ಇಂಡಿವಿಜುವಲ್ ಕೂಡ ಕಂಡಕ್ಟ್ ಮಾಡ್ತಾರೆ, ಇನ್ನೊಂದು ಗ್ರೂಪಾಗಿ ಕೂಡ ಕಂಡಕ್ಟ್ ಮಾಡ್ತಾರೆ. ಹ್ಯಾಂಡಲ್ ದ ನ್ಯೂಟ್ರಿಷನ್ ಆ್ಯಂಡ್ ದ ಹೆಲ್ತ್ ರಿಲೇಟೆಡ್ ಕ್ವೆಶನ್ಸ್, ರೆಫರ್ ಟು ಪ್ರಮೋಟ್ ಫಿಟ್ನೆಸ್ ಪ್ಯಾಕೇಜ್ ಆ್ಯಂಡ್ ದ ಪ್ಲ್ಯಾನ್ಸ್. ಅಂದರೆ ಸಮ್ ಪರ್ಸನ್ಸ್ ವೆರಿ ಫ್ಯಾಟ್ ಆಗಿರ್ತಾರೆ, ಅಂಥವರಿಗೆ ನ್ಯೂಟ್ರಿಷನ್ನ ಒಂದು ಅವಶ್ಯಕತೆ ಕೂಡ ಇರುತ್ತೆ. ಸೊ ಅಂಥವ್ರಿಗೆ ಕೂಡ ಹೆಲ್ತ್ ಬಗ್ಗೆ ಒಂದು ರಿಲೇಟೆಡ್ ಕೂಡ ಅವರು ಪ್ಲ್ಯಾನ್ನ ಮಾಡಿ ಅವರಿಗೆ ಪ್ರಮೋಟ್ ಕೂಡ ಮಾಡ್ತಾರೆ, ಏನೆಲ್ಲ ಯೂಸ್ ಕೂಡ ಮಾಡಬೇಕಂತೇಳಿ. ಈ ರೀತಿಯಾದ ಎಲ್ಲ ಥರದ ಒಂದು ಕೆಲಸ ಕೂಡ ಗಂಡ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನನಗೇನೋ ಒಂದು ನೋಡ್ತಿಲ್ಲ ಹಾಗೆ ಹೇಗೆ ಅಂತೇಳಿ ಅವರಿಗೂ ಕೂಡ ಸಮ್ ಡೌಟ್ಸ್ ಕೂಡ ಇರ್ಬೋದು ಫ್ರೆಂಡ್ಸ್. ಸೊ ನಿಮಗೇನು ಜಸ್ಟ್ ಅವ್ರು ಟೂತ್ ಕೊಟ್ಟರೆ ಸಾಕು, ನೀವು ಕೂಡ ಕೈದಾಡಿ ಹ್ಯಾಪಿಯಾಗಿರಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಹೋಗಿ ಕರೆದಾಗ ಹೋಗಿ ಅವ್ರಿಗೆ ಚೆನ್ನಾಗಿ ಕೈದಾಡಿ ಬಂದರೆ ಲೈಫ್ ಟೈಮ್ ಕೂಡ ಜೊತೆಲಿ ಇಟ್ಕೊತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿಯಾಗಿರುತ್ತೆ.
ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಚಾನಲ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ, ಮತ್ತು ಹೊಸದಾಗಿ ಯಾರಾದರೂ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಒಂದಲ್ಲ ಒಂದು ಪ್ರಾಫಿಟ್ ನಿಮಗೂ ಕೂಡ ಸಿಗುತ್ತೆ, ಬಟ್ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ಇವತ್ತಿನ ಒಂದು ಡೀಟೇಲ್ಸ್ ಆಗಿರುತ್ತೆ, ಇದೇ ರೀತಿಯಾದ ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.